मळली देवस्थानद मसीदिय जीर्णोद्धार समय अदु देवस्थानद कट्टड कोतायितु आवागलेने इदु देवस्थान अंत अन्नुवंतद्दु साकष्टु जनरिगे अदु नोडिद कूडले गोत्तागुत्ते आदरे ईग अधिकृतवागि शास्त्रोक्त हिन्नेलेयल्लि इवत्तु एनु ಹೇಳಿದರೆ ಸೊ 100ಕ್ಕೆ 100 ಅದು ದೇವಸ್ಥಾನ ಅಂತ ಅನ್ನುವಂತದ್ದು ಆಯ್ತು ಈಗ ಇನ್ನೊಂದು ನನ್ನ ಗಮನಕ್ಕೆ ಬಂದಿದ್ದು ಇದು ವೀರಶೈವ ಲಿಂಗಾಯತರದ ಮಠ ಇತ್ತು ಅಂತ ಅನ್ನುವಂತದ್ದು ಕೂಡ ಇದೆ ಸೊ ಹಾಗಾಗಿ ಅಲ್ಲಿಯ ಮುಸ್ಲಿಮರು ಯಾರಿದ್ದಾರೆ ಅವರ ಮುಖಂಡರೆಲ್ಲರೂ ಸೇರಿ ಸಹರ್ಷದಿಂದ ಸೌಹಾರ್ದತೆಯಿಂದ ಅದು ಹಿಂದೂಗಳಿಗೆ ಒಪ್ಪಿಸೋದು ಒಳ್ಳೆಯದು ಇಲ್ಲಾಂದ್ರೆ ಸುಮ್ಮನೆ ಸಂಘರ್ಷ ಕೋರ್ಟು ದ್ವೇಷ ಗಲಭೆ ಇದಕ್ಕೆಲ್ಲದಕ್ಕೂ ಕಾರಣ ಆಗುತ್ತೆ ಹಾಗಾಗಿ ಆ ಮಳಲಿಯ ದೇವಸ್ಥಾನವನ್ನ ಸಂಪೂರ್ಣವಾಗಿ ಹಿಂದೂಗಳಿಗೆ ಒಪ್ಪಿಸಿದ್ರೆ ಆ ಸೌಹಾರ್ದತೆ ಉಳಿಯುತ್ತೆ ಸೋ ಮುಸ್ಲಿಮರು ನಾವು ಒಟ್ಟಿಗೆ ಬಾಳುವಂತ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇದೊಂದು ಒಳ್ಳೆಯ ಆದರ್ಶ ಒಳ್ಳೆಯ ಒಂದು ವಿಚಾರವನ್ನ ಅಲ್ಲಿ ನಿರ್ಣಯ ಮಾಡಿ ಕೊಡಬೇಕು ಅಂತನ್ನುವಂತ ಹೇಳ್ತಾರೆ ಇಡಿ ದೇಶಕ್ಕೆ ಒಂದು ಮಾದರಿ ಆಗುತ್ತೆ ಇಡಿ ದೇಶಕ್ಕೊಂದು ಮಾದರಿ ಆಗುತ್ತೆ ಸೋ ಇಲ್ಲಾದ್ರೆ ಮತ್ತೆ ದ್ವೇಷ ಮತ್ತೆ ಸಂಘರ್ಷ ಮತ್ತೆ ಕೋರ್ಟ್ ಮತ್ತೆ ತಮ್ಮ ಜೊತೆಗೆ ಗಲಭೆಗಳು ಇವೆಲ್ಲವೂ ನಿರ್ಮಾಣ ಆಗುತ್ತೆ ಅದು ಆಗಬಾರದು ಅಂತ ಅನ್ನುವಂತದ್ದು ನಮ್ಮೆಲ್ಲರ ಅನಿಸಿಕೆ ನಾನು ಆ ಶಾಸ್ತ್ರೋಕ್ತ ಪ್ರಕ್ರಿಯೆ ಮಾಡಿದ್ದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಧಿಕೃತವಾದಂತದ್ದು ಇದು ಮಠ ಅನ್ನುವಂತದ್ದು ಸಿದ್ಧ ಆಗಿದೆ ಸೊ ಇನ್ನ ಮೇಲೆ ಯಾವುದೇ ರೀತಿಯ ತಕರಾರುಗಳನ್ನು ತೆಗೆಯಬಾರದು ಅಂತ ಅನ್ನುವಂತದ್ದು ಸರಿಯಿದೆ 83 ರಲ್ಲಿ ರಾಷ್ಟ್ರಪತಿಯವರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಅವತ್ತಿನದಿಂದಲಿದ್ದಂತಹ ಅಶೋಕ್ ಜಿ ಸಿಂಗಲ್ ಅವರು ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಉಹಿತ ದಾಖಲೆ 30,000 ದೇವಸ್ಥಾನಗಳನ್ನು ಒಡೆದು ಮಸೀದಿಗಳನ್ನು ಕಟ್ಟಿದರೆ ಅದಕ್ಕೆ ದಾಖಲೆಗಳಿದ್ದಾವೆ ಸೊ ದಾಖಲೆ ಸಹಿತ ರಾಷ್ಟ್ರಪತಿಯವರಿಗೆ ಒಪ್ಪಿಸಿದ್ರು ಆದರೆ ಅವತ್ತಿನ ದಿನದಲ್ಲಿ ಅವರು ಹೇಳಿದ್ರು 30,000 ದೇವಸ್ಥಾನ ನಮಗೆ ಬೇಡ ನಮಗೆ ಮೂರೇ ಮೂರು ದೇವಸ್ಥಾನ ಕೊಡಿ ಮಥುರಾ ಅಯೋಧ್ಯ ಮತ್ತು ಕಾಶಿ ಸೊ ಅವತ್ತಿನ ದಿನದಲ್ಲಿ ರಾಷ್ಟ್ರಪತಿನೂ ಒಪ್ಪಲಿಲ್ಲ ಕಾಂಗ್ರೆಸ್ಸೂ ಒಪ್ಪಲಿಲ್ಲ ಮತ್ತು ಮುಸ್ಲಿಂ ಸಮಾಜನೂ ಒಪ್ಪದೇ ಇರೋದಕ್ಕೆ ಇವತ್ತು ಆ 30,000 ದೇವಸ್ಥಾನಗಳು ಒಂದೊಂದಾಗಿ ಮೇಲ್ ಬರ್ತಾ ಇದ್ದೇವೆ ಅದು ಗಂಗಾವತಿ ಇರ್ಬೋದು ಶ್ರೀರಂಗಪಟ್ಟಣ ಇರ್ಬೋದು ಮಳಲಿ ಇರ್ಬೋದು ಬಾದಾಮಿ ಇರ್ಬೋದು ಇನ್ನು ರಾಯಚೂರು ಇರ್ಬೋದು ಇಂಥ ಬೇಕಾದಷ್ಟು ರೀತಿಯ ದೇವಸ್ಥಾನಗಳು ಇವತ್ತು ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ ಪ್ರತಿಯೊಂದನ್ನು ಹೋರಾಟ ಮಾಡಿ ತಗೊಳ್ಬೇಕಾಗತ್ತೆ ಅಂತನ್ನುವಂಥದ್ದು ಇವತ್ತು ಮುಸ್ಲಿಂ ಸಮಾಜಕ್ಕೆ ಕಾಂಗ್ರೆಸ್ನವರಿಗೆ ಸರ್ಕಾರಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ನಾವು ಹೇಳಬೇಕಂತ ಹಿಂದೂ ಸಮಾಜ ಜಾಗೃತ ಆಗಿದೆ ಹಿಂದೂ ಸಮಾಜ ಗೊತ್ತಾಗಿದೆ ಸೊ ನಮ್ಮ ದೇವಸ್ಥಾನ ಇದು ನಾವು ಕಳ್ಕೊಂಡಿದ್ ಬೇಕಾದಷ್ಟು ಕಳ್ಕೊಂಡ್ಬಿಟ್ಟಿದ್ದೀವಿ ಇನ್ನು ಕಳ್ಕೊಳಕ್ ಸಿದ್ಧ ಇಲ್ಲ ಇನ್ನು ನಮ್ಮದನ್ನ ನಾವು ಪಡೆಯೋಕೆ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸೊ ಸಹರ್ಷದಿಂದ ಮುಸ್ಲಿಂ ಸಮಾಜ ಒಪ್ಪಿಸಬೇಕು ಪ್ರತಿಯೊಂದನ್ನು ಈ ಕಾಣಿಸುವಂತ ಏನ್ ದೇವಸ್ಥಾನಗಳಿದೆ ಶ್ರೀರಂಗಪಟ್ಟಣ ನೋಡಿದ ಕೂಡಲೇ ಯಾರು ಬೇಕಾದವ್ರು ಹೇಳ್ತಾರ ಅದು ದೇವಸ್ಥಾನ ಅಂತೇಳಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದಿದೆ ವಿಜಯಪುರದಲ್ಲಿ ನರಸಿಂಹ ದೇವಸ್ಥಾನವನ್ನು ಕೂಡ ಇವತ್ತು ಮಸೀದಿಯನ್ನು ಮಾಡಿದ್ದಾರೆ ಹಾಗೆ ಬೇಕಾದಷ್ಟು ರೀತಿಯ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಮುಸ್ಲಿಮರು ಹಠ ಹಿಡಿಯದೆ ಮತ್ತು ಮುಸ್ಲಿಮರಿಗೆ ಯಾರ ದಾಳಿಕೋರರಿದ್ದಾರೆ ಔರಂಗಜೇಬ್ ಇರ್ಬೋದು ಬಾಬರ್ ಇರ್ಬೋದು ಉಮಾಯೂನ್ ಇರ್ಬೋದು ಅಕ್ಬರ್ ಇರ್ಬೋದು ಅವರಿಗೆ ಮತ್ತು ಈ ದೇಶದ ಮುಸ್ಲಿಮರಿಗೆ ಸಂಬಂಧ ಇಲ್ಲ ನೀವು ನಮ್ಮ ಭಾರತೀಯ ಮುಸ್ಲಿಮರು ಸೊ ಇಲ್ಲಿಯ ಒಂದು ಹಿಂದೂ ಸಮಾಜಕ್ಕೆ ಒಂದು ಗೌರವ ಕೊಟ್ಟು ಸೊ ದೇವಸ್ಥಾನ ಇರ್ಬೋದು ಪೂಜಾ ವಿಧಿ ವಿಧಾನಗಳಿರ್ಬೋದು ಅಥವಾ ಇನ್ಯಾವುದೇ ಸಂಬಂಧ ಇರ್ಬೋದು ಒಟ್ಟಿಗೆ ಬಾಳೋ ದೃಷ್ಟಿಯಿಂದ ಅಭಿವೃದ್ಧಿ ಮತ್ತು ನಾವು ಒಟ್ಟಿಗೆ ಇರೋ ದೃಷ್ಟಿಯಿಂದ ಇದೊಂದು ಒಳ್ಳೆ ಸಂದರ್ಭ ನಾನು ಹೇಳೋದು ಜ್ಞಾನವ್ಯಾಪಿ ಮಸ್ಜಿದ್ ಏನಿದೆ ಅದು ಅದನ್ನು ಒಪ್ಪಿಸಬೇಕು ಇವತ್ತು ಮಳಲಿದ್ದು ಬಾದಾಮಿದ್ದು ವಿಜಯಪುರದ್ದು ಶ್ರೀರಂಗಪಟ್ಟಣದ್ದು ಮತ್ತು ರಾಯಚೂರದ್ದು ಇವೆಲ್ಲವನ್ನೂ ಕೂಡ ಅವರು ಸೌಹಾರ್ದಯತೆಯಿಂದ ಹಿಂದೂಗಳಿಗೆ ಒಪ್ಪಿಸಿದರೆ ಒಂದು ಒಳ್ಳೆ ಆದರ್ಶ ಆಗುತ್ತೆ ಒಂದು ಒಳ್ಳೆ ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಆಗುತ್ತೆ ಅಂತ ಹೇಳ್ತಾರೆ ಸರ್ಕಾರ
ದತ್ತಪೀಠದಲ್ಲಿ ಯಾಕೆ ಇನ್ನೂ ಅರ್ಚಕರ ನೇಮಕ ಮಾಡಿಲ್ಲ ಅಂತ ಅನ್ನುವಂಥದ್ದು ನನಗೇನು ಅರ್ಥ ಆಗ್ತಾ ಇಲ್ಲ. ಸೊ ಬಿಜೆಪಿಯವರು ದಯವಿಟ್ಟು ಇದನ್ನ ಡಿಲೇ ಮಾಡದೆ ವಿಳಂಬ ಮಾಡದೆ ಅಲ್ಲಿ ವಿಳಂಬ ಮಾಡಿದ ಪರಿಣಾಮನೇ ಇವತ್ತು ಮಾಂಸದ ಊಟ ನಡೀತಾ ಇದೆ, ನಮಾಜ್ ಮಾಡ್ತಾ ಇದ್ದಾರೆ, ಮುಸ್ಲಿಮರು ನಿರಂತರವಾಗಿ ಹೋಗುವಂತ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಮಾಡಿದ್ದು ಕಾರಣ ಅಂತಂದ್ರೆ ಸರ್ಕಾರದ ನಿರ್ಲಕ್ಷ್ಯದ ದುರ್ಲಕ್ಷ್ಯದ ಪರಿಣಾಮ ಇದು ಆಗ್ತಾ ಇದೆ. ಸೊ ಅಲ್ಲಿ ಮುಲ್ಲಾ ಮೌಲ್ವಿ ತೀರ್ಥ ಕೊಡ್ತಾನೆ. ಮುಲ್ಲಾನಿಗೇನು ತೀರ್ಥ ಕೊಡೋದು? ಮುಲ್ಲಾನಿಗೇನು ಪ್ರಸಾದ ಕೊಡೋದು? ಅವನಿಗೆ ಆ ನೀಲ್ ಇದರದ್ದು ನವಲ್ಗಿರಿಯಿಂದ ಹೊಡೆಯೋದು, ತಲೆ ಮೇಲೆ ಹೊಡೆಯೋದು ಒಂದೇ ಗೊತ್ತಿದೆ. ಸೊ ನಮ್ಮ ಈ ಹಿಂದೂ ರಿಚುವಲ್ಸ್ ಏನಿದೆ, ಹಿಂದೂ ಸಂಪ್ರದಾಯ ಏನಿದೆ, ಸಂಸ್ಕೃತಿ ಇದೆ, ಅವ್ರಿಗೆ ಏನ್ ಗೊತ್ತಾಗುತ್ತೆ? ಸೊ ಆ ಹಿನ್ನೆಲೆಯಲ್ಲೇ ಕೋರ್ಟ್ ಹೇಳಿದೆ. ಆ ಕೋರ್ಟಿನ ಇವತ್ತು ಆಜ್ಞೆಯನ್ನ ಇನ್ನೂ ತನಕ ಇಂಪ್ಲಿಮೆಂಟ್ ತರದೇ ಇರೋದು ಎಲ್ಲೋ ಒಂದು ಕಡೆಗೆ ಸಂಶಯ ಬರ್ತಾ ಇದೆ. ಇವರು ಇಲೆಕ್ಷನ್ ಕಾಯ್ತಾ ಇದ್ದಾರೆ ಏನೋ, ಇಲೆಕ್ಷನ್ ಹೊತ್ತಿಗೆ ಡಿಕ್ಲೇರ್ ಮಾಡುವಂತ ಬಗ್ಗೆ ನಾನು ಹೇಳೋದು, ನೀವು ಡಿಕ್ಲೇರ್ ಮಾಡಿ ನಿಮ್ಮನ್ನ ತಲೆ ಮೇಲೆ ಇಟ್ಟು ಹಿಂದೂಗಳೆಲ್ಲರೂ ನಿಮ್ಮನ್ನ ಗೆಲ್ಲಿಸ್ತಾರೆ ಅಂತ ಅನ್ನುವಂತ ಚುನಾವಣೆಯ ಬಾಗಿಲವನ್ನ ಮುಚ್ಚಿದ್ದೀನಿ, ರಾಜಕೀಯ ಬಾಗಿಲ ಮುಚ್ಚಿದ್ದೀನಿ. ಕಾರಣ ನಮ್ಮಂತ ಪ್ರಾಮಾಣಿಕರಿಗೆ, ನಮ್ಮಂತ ಹೋರಾಟಗಾರರಿಗೆ, ಹಿಂದೂವಾದಿಗಳಿಗೆ ರಾಜಕೀಯದಲ್ಲಿ ಪ್ರವೇಶ ಕೊಡೋಲ್ಲ. ಅದು ಬಿಜೆಪಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇವರಿಗೆ ಹೋರಾಟಗಾರರು ಪ್ರಾಮಾಣಿಕರು ಬೇಡಾಗಿದೆ. ಇವರಿಗೆ ಇವತ್ತಿನ ವ್ಯವಸ್ಥೆಗಳು ಕೊಲಿಗೆಟ್ ಹೋಗಿದೆ. ಹಾಗಾಗಿ ನಾನು ಹಿಂದುತ್ವದ ಹೋರಾಟ ಮಾತ್ರ ಅಂತನ್ನುವಂತ ನಿರ್ಧಾರ ಮಾಡಿದ್ದೀನಿ. ಸೊ ರಾಜಕೀಯ ಬಾಗಿಲವನ್ನ ಕ್ಲೋಸ್ ಮಾಡಿದ್ದೀನಿ. ಮುಜರಾಯಿ ಇಲಾಖೆಯ ಒಂದು ಕಾನೂನಿನ ಪ್ರಕಾರನೇ ಅಲ್ಲಿ ಯಾವುದೇ ರೀತಿಯ 200 ಮೀಟರ್ ಅಂತರದಲ್ಲಿ ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ, ಅಂದ್ರೆ ಹಿಂದೂ ಏತರರಿಗೆ ಅಲ್ಲಿ ವ್ಯಾಪಾರ, ಅಲ್ಲಿ ವ್ಯವಹಾರ, ಅಲ್ಲಿ ಗುತ್ತಿಗೆ, ಅಲ್ಲಿ ಯಾವುದೇ ರೀತಿಯ ಇದಕ್ಕೆ ಕೊಡಬಾರದು ಅಂತನ್ನುವಂಥದ್ದು ಆ ಮುಜರಾಯಿ ಇಲಾಖೆಯ ಒಂದು ಕಾನೂನಿನ ಪ್ರಕಾರನೇ ನಾವು ಕೂಡ ಈಗಾಗಲೇ ಎಲ್ಲ ಕಡೆಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸೊ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ ಅಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ. ಮುಜರಾಯಿ ಇಲಾಖೆಯ ಏನು ಮಂತ್ರಿಗಳಿದ್ದಾರೆ, ಇವತ್ತು ಶಶಿಕಲಾ ಜೊಲ್ಲೆ ಅವರಿದ್ದಾರೆ, ಅವರಿಗೆ ಇಡೀ ರಾಜ್ಯದ ನಮ್ಮ ರಾಜ್ಯದ ಪದಾಧಿಕಾರಿಗಳು ಸೇರಿ ಒಂದು ಮನವಿಯನ್ನು ಕೊಡೋದು ಅಂತ ನಿರ್ಧಾರವನ್ನು ಮಾಡಿದ್ದಾರೆ.